ಹಲೋ ಗೆಳೆಯರೆ ನಮ್ಮ ಲಾಯಿಕ್ಸ್ ಪ್ರಸ್ತುತ ಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರ ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ ಹಾಗಿದ್ದರೆ ನಮ್ಮ ಡಿಸ್ಕಷನ್ಗೆ ತೆಗೆದುಕೊಂಡಿರ್ತಕ್ಕಂಥ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ನಿಮ್ಯಾಶ್ ನಿಮ್ಯಾಟೋಸಿಸ್ಟ್ಗಳಂದರೆ ಏನು ಸೈನ್ಸ್ ನಡಿನಲ್ಲಿ ಅದರಲ್ಲೂ ಜಿ ಎಸ್ ಪೇಪರ್ ತ್ರೀ ನಡಿನಲ್ಲಿ ಜನರಲಿ ನಾವು ಬಯಾಲಜಿ ಸೆಕ್ಷನಲ್ಲಿ ಕ್ವಾಡಟಾ ನಾನ್ ಕ್ವಾಡೆಟಾ ಸಂಬಂಧಪಟ್ಟಂಥ ಸ್ಪೆಷಲ್ ಫೀಚರ್ಸ್ಗಳನ್ನು ಸ್ಟಡಿ ಮಾಡುವಾಗ ನಿಮ್ಯಾಟೊಸಿಸ್ಟ್ ಅಂತಕ್ಕಂತಹ ಅಥವಾ ಇವಾಗ ಇನ್ವರ್ಟಿಬ್ರೇಸ್ ನಡಿನಲ್ಲಿರುವಂಥ ಈ ಒಂದು ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಂತೆ ಜನರಲ್ಲಾಗಿ ನಿಮಗೆ ಈ ಒಂದು ಟರ್ಮ್ನ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ ಯಾವ ಒಂದು ಕ್ಲಾಸ್ ಕ್ಲಾಸ್ಗೆ ಇದು ಬಿಲಾಂಗ್ ಆಗುತ್ತೆ ಅಥವಾ ಇದರ ಫಂಕ್ಷನ್ ಯಾವ ರೀತಿಯಾಗಿದೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲನ್ನು ನಾವಿಲ್ಲಿ ಇಲ್ಲಿ ಕಾಣ್ಬೋದು ಯಾವ ಅಂತ ಎವಲ್ಯೂಷನರಿ ಟ್ರೆಂಡ್ ಈ ಒಂದು ನಿಮ್ಯಾಟೊ ಸಿಸ್ಟಲ್ಲಿ ಕಂಡು ಬರ್ತಾ ಇದೆ ಇದರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟ್ ಪ್ರಿಲಿಮ್ಸ್ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ಶುಗರ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ಅನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂಥ ಅಪ್ಡೇಷನ್ಸ್ ಯಾವ ರೀತಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಅಂದರೆ ರೀಸೆಂಟ್ ಆಗಿನೇ ಸರ್ಕಾರ ಏನು ಮಾಡಿತ್ತು ಶುಗರ್ ಮೇಲೆ ಎಕ್ಸ್ಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕನ್ಸಲ್ಟೇಷನ್ ಅನ್ನು ಮಾಡಬೇಕು ಅಂತ ಅದನ್ನು ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಬಂದಿತ್ತು ಅಂದರೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳುವಂಥ ಲಿಸ್ಟ್ ನಡಿನಲ್ಲಿ ಶುಗರನ್ನು ಆ್ಯಡ್ ಮಾಡ್ತಾ ಇರೋದು ಇವಾಗ ನೋಡೋದಾದರೆ ಟ್ಯಾಕ್ಸ್ ಕಟ್ ಮಾಡಬೇಕು ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಒಂದು ಅಪ್ಡೇಷನ್ ಸಿ ನೀವು ನೋಡ್ಬೋದು ಈ ಮೊದಲು ವೀಟನ್ನು ಎಕ್ಸ್ಪೋರ್ಟ್ ಮಾಡೋದು ಬ್ಯಾನ್ ಮಾಡೋದಾಗಲಿ ಅದರಲ್ಲೂ ಬಾಸ್ಮತಿ ರೈಸ್ ವೆರೈಟಿನಲ್ಲಿ ಬ್ಯಾನ್ ಮಾಡುವಂಥ ಒಂದು ಕಂಡೀಷನ್ ಆಗಿರ್ಬೋದು ಇವಾಗ ಶುಗರ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ರಿಲೀಫನ್ನು ನಾವಿಲ್ಲಿ ಕಾಣುವಂಥದ್ದು ಸೊ ಯಾವ ಕಾನ್ಸಿಕ್ವೆನ್ಸಸ್ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು ಹಾಗೂ ಕಾಪ್ ನಡಿನಲ್ಲಿ ಇವತ್ತು ಹೆಲ್ತ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟಿಂದ ಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಇಂದ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಆನ್ಸರನ್ನು ಬರೀಬೇಕು ಅಥವಾ ಯಾವ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ಅಂತ ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ರ್ಯಾನ್ಸಮ್ ವೇರ್ಗೆ ಸಂಬಂಧಪಟ್ಟಂಥ ಇಂಪ್ಯಾಕ್ಟನ್ನು ನಾವು ಇವಾಗ ಕಾಣ್ತಾ ಇದೀವಿ ಐ ಟಿ ಸೆಕ್ಟರ್ ನಡಿನಲ್ಲಿ ರ್ಯಾನ್ಸಮ್ ವೇರ್ಗೆ ಸಂಬಂಧಿಸಿದಂತೆ ಡೈರೆಕ್ಟಾಗಿ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಫ್ರೀಲಮ್ಸಲ್ಲಿ ಕ್ವಶನ್ಸ್ಗಳನ್ನು ನೀವು ಇಯರ್ ಅಲ್ಲಿ ನೋಡಿದರೆ ಅರ್ಥ ಆಗುತ್ತೆ ಸೊ ಇವಾಗ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಮಿಟಿಗೇಷನ್ಸನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಅನ್ನು ಸಹ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಜನರಲಿ ಇವಾಗ ಜಿ ಎಸ್ ಪೇಪರ್ ತ್ರೀ ನಡಿನಲ್ಲಿ ಹಾಗೂ ಜಿ ಎಸ್ ಪೇಪರ್ ಟೂ ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಹಾಗೂ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡುವಂಥದ್ದು ಇನ್ನು ಶುಗರ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಎಕನಾಮಿಕ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇನ್ನು ಮೊದಲನೇ ಆರ್ಟಿಕಲನ್ನು ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡೋದಾದರೆ ಸಿ ನಿಮ್ಯಾಟೊ ಸಿಸ್ಟ್ಗಳಂದರೆ ಏನು ಎಲ್ಲಿ ಕಂಡು ಬರುತ್ತೆ ಅನ್ನುವಂಥ ಎಲ್ಲ ಮಾಹಿತಿ ನಿಮಗೆ ಕ್ಲಿಯರ್ ಆಗಿರಬೇಕು ಸಿ ಈ ಒಂದು ಆರ್ಟಿಕಲನ್ನು ನೀವು ಕಂಪ್ಯಾರಿಸನ್ನ ಮಾಡ್ತಾ ಹೋದರೆ ಮೊದಲೇ ಹಂತದಲ್ಲಿ ನಿಮ್ಯಾಟೊ ಸಿಸ್ಟ್ ಅಂತಂದರೆ ಏನು ಈ ಒಂದು ಇಮೇಜ್ ನೋಡಿ ಮೊದಲು ಈ ಇಮೇಜ್ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸಿಲಿಂಟ್ರೇಟಾ ಇನ್ವರ್ಟಿಬ್ರೇಟನ್ನು ನಾವು ತೆಗೆದುಕೊಂಡಾಗ ನೈಡೇರಿಯಾ ಅಂತ ಏನು ಕರಿತೀವಿ ಅಥವಾ ಸಿಲಿಂಟ್ರೇಟಾ ಅಂತ ಏನು ಕರಿತೀವಿ ಹೈಡ್ರಾ ಅಂತ ಎಕ್ಸಾಂಪಲ್ ನೋಡ್ಬೋದು ಸೊ ಈ ಒಂದು ನಿಮ್ ಸಿಲಿಂಟ್ರೇಟಾ ನಡೆಯಲಿರುವಂತಹ ಒಂದು ಎಕ್ಸಾಂಪಲ್ ಅಂತಂದ್ರೆ ಈ ಸ್ಟ್ರಕ್ಚರ್ಗಳೇನಿದವಲ್ಲ ಟೆಂಟಾಕಲ್ ಫಾರ್ಮ್ ಫಾರ್ ಫಾರ್ಮಲಿ ನಾವು ಇಲ್ಲೇನು ಕಾಡ್ತಾ ಇದೀವಲ್ಲ ಇವುಗಳನ್ನ ಜನರಲಿ ನಿಮ್ಯಾಟೋಸಿಸ್ಟ್ ಸಿಸ್ಟ್ ಅಂತ ಕರಿತೀವಿ ಈ ಒಂದು ನಿಮ್ಯಾಟೋ ಸಿಸ್ಟ್ಗಳ ಒಂದು ಎವಲ್ಯೂಷನ್ಸ್ ಅನ್ನು ನಾವು ಕಾಣ್ತಾ ಹೋದರೆ ಸೊ ಇದರ ಫಂಕ್ಷನ್ ಏನಿದೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದಾರೆ ಜನರಲ್ ಆಗಿ ನೈಡೇರಿಯಾ ಕ್ಲಾಸ್ಗೆ ಬಿಲಾಂಗ್ ಆಗ್ತಕ್ಕಂಥ ಹೈಡ್ರಾನ ಒಂದು ಎಕ್ಸಾಂಪಲ್ ಆಗಿ ತೆಗೆದುಬೋದು ತೆಗೆದುಕೊಳ್ಬಹುದು ಇದು ಹೈಡ್ರಾ ಸ್ಪೀಜಸ್ ಇದರಲ್ಲಿರತಕ್ಕಂಥ ಪಾರ್ಟ್ಗಳನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಸೊ ಇಲ್ಲಿ ಈ ಈ ಒಂದು ಸ್ಟ್ರಕ್ಚರ್ ಏನು ಕಾಣ್ತಾ ಇದೆಯಲ್ಲ ಇದನ್ನು ನಾವು ನಿಮ್ಯಾಟೋ ಸಿಸ್ಟ್ ಅನ್ನುವಂಥದ್ದಾಗಿ ಕರಿತಾ ಇದ್ದೀವಿ ಇದು ನೋಡಿರಲ್ಲ ಕ್ಲಿಯರ್ ಆಯ್ತಲ್ಲ ಸೊ ಇವಾಗ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಯಾವ ರೀತಿಯಂತ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಪಾಯಿಂಟ್ ತುಂಬ ಚೆನ್ನಾಗೇ ಇದೆ ಸಿ ಇದರಲ್ಲಿ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಈ ಒಂದು ನಿಮ್ಯಾಟಿಕ್ ಸಿಸ್ಟ್ಗೆ ಸಂಬಂಧಪಟ್ಟಂತಹ ಎವಲ್ಯೂಷನ್ಸ್ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದಾರೆ ಸಿ ಮೊದಲೇದಾಗಿ ಇಲ್ಲಿ ನೋಡಬಹುದು ನಿಮ್ಯಾಟಿಸ್ಟ್ಗೆ ಸಂಬಂಧಪಟ್ಟಂತ ಇದನ್ನು ಸೆಲ್ಯುಲರ್ ವೆಪನ್ ಅಂತ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಇದರ ಒಂದು ಎವಲ್ಯೂಷನ್ಸ್ ಅನ್ನು ನೋಡೋ ನೋಡೋದಾದ್ರೆ ಎನಿಮಲ್ಸ್ ನಡಿನಲ್ಲಿ ಇದೊಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಆಗಿ ಆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಸೊ ಈ ಒಂದು ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ಗಳನ್ನು ನಾವು ಎಲ್ಲಿ ನೋಡ್ತಾ ಇದೀವಿ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಇವಾಗ ಜನರಲಿ ಏನಾಗುತ್ತೆ ನಾವು ಎನಿಮಲ್ ಬಿಹೇವಿಯರನ್ನು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ನ್ಯೂಟ್ರಿಷನ್ ಹ್ಯಾಬಿಟ್ ಏನಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಪ್ರಿಡೇಟರ್ಸ್ಗಳು ಬಂದಾಗ ಸೊ ಪ್ರಿಡೇಟರ್ ಬಂದಾಗ ಪ್ರತಿಯೊಂದು ಆರ್ಗನಿಸಮ್ಸ್ಗಳು ಒಂದು ಸೆಲ್ಫ್ ಅನ್ನು ತೋರಿಸುತ್ತೆ ಸೊ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಲೈಕೆನ್ಸ್ ಅನ್ನು ನೋಡೋದಾದರೆ ಅದು ಯಾವ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಅದೇ ರೀತಿಯಾಗಿ ಎವಾಲ್ವ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ನೋಡ್ತೀವಿ ಕೆಮಿಲಿಯನ್ ಅಂತ ನೋಡ್ತೀವಿ ಸೊ ಈ ಎಲ್ಲ ಆನಿಮಲ್ಸ್ಗಳು ಯಾವ ರೀತಿಯಾಗಿ ಸೆಲ್ಫ್ ಅನ್ನು ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ನೇಕ್ ಅನ್ನು ನೋಡ್ಬೋದು ಸ್ನೇಕ್ ಇವಾಗ ನಾವು ಅದ್ರ ಹತ್ತಿರ ಹೋದಾಗ ಅದು ಕಚ್ಚುತ್ತೆ ನಮಗೆ ಸೊ ಅದು ಅದು ಇರುತ್ತಲ್ಲ ಅದು ನಮ್ಮ ಪಾಯ್ಸನ್ ಏನಿರುತ್ತಲ್ಲ ಅದು ಕಚ್ಚೋದ್ರ ಮುಖಾಂತರ ಅದು ಒಂದು ಸೆಲ್ಫ್ ಮೆಕ್ಯಾನಿಸಮ್ ಅಲ್ಲಿ ಬರತಕ್ಕಂಥದ್ದು ಸೊ ಇದೇ ರೀತಿಯಾಗಿ ಇನ್ ನಡಿನಲ್ಲಿ ಸ್ಪೆಸಿಫಿಕಲಿ ಈ ಒಂದು ಗಳ ಮುಖಾಂತರ ಇದೊಂದು ವೆಪನ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಸೊ ಯಾವುದೇ ರೀತಿಯಾಗಿ ಪ್ರೇ ಬಂದಾಗ ಅಥವಾ ಪ್ರೆಡೇಟರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಕೆಲವೊಂದಿಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ಗಳನ್ನ ಇದು ರಿಲೀಸ್ ಮಾಡುತ್ತೆ ಸೊ ಇಲ್ಲಿರ್ತಕ್ಕಂತಹ ಸ್ಟ್ರಕ್ಚರ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಇದೊಂದು ಸೆಲ್ಫ್ ಮೆಕ್ಯಾನಿಸಮ್ ಅನ್ನುವಂಥದ್ದಾಗಿ ಕಾಣಬಹುದು ಸೊ ಸ್ಪೆಸಿಫಿಕಲಿ ಯಾವ ಒಂದು ಕಿಂಗ್ಡಮ್ ಅಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ಸಿ ಇಲ್ಲಿ ನೋಡಬಹುದು ನೈಡ್ ಸಂಬಂಧಪಟ್ಟಂತೆ ನೈಡೋಸಿಸ್ಟ್ ಅನ್ನುವಂಥ ಅವುಗಳಿಗೆ ಪರ್ಟಿಕ್ಯುಲರ್ ಟಮ್ ಟರ್ಮನ್ನು ಕರಿತಾರೆ ಇಲ್ಲಿ ನಿಮೆಟೋಸಿಸ್ಟ್ನಲ್ಲಿ ಒಂದು ಟೈಪ್ ಅಂತಂದರೆ ಅದು ನೈಡೇರಿಯಾ ಕ್ಲಾಸ್ಗೆ ಬಿಲಾಂಗ್ ಆಗುವಂತೆ ಅಥವಾ ನೈಡೀರಿಯಾದಲ್ಲಿ ಒಂದು ಕ್ಲಾಸ್ ನಡಿನಲ್ಲಿ ಅವು ಅವುಗಳನ್ನು ನೈಡೋ ಬ್ಲಾಸ್ಟ್ ಅನ್ನುವಂಥ ಒಂದು ನೇಮಿಂದ ಕರಿತಾಯಿದೆ ನೈಡೋಸೈಟ್ ಅಥವಾ ನೈಡೋ ಬ್ಲಾಸ್ಟ್ ನೈಡೋಸಿಸ್ಟ್ ಸೈಟ್ಸ್ ಅನ್ನುವಂಥ ಒಂದು ನೇಮಿಂದ ಕರೆಯಲಾಗುತ್ತೆ ಸೊ ಸ್ಪೆಸಿಫಿಕಲಿ ನೈಡೇರಿಯಾ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥದ್ದಾಗಿ ಕಾಣಬಹುದು ಸೊ ಯಾವುದೇ ರೀತಿಯಾಗಿ ಯಾವ ರೀತಿಯಾಗಿ ಡಿಫೆನ್ಸಿವ್ ಅನ್ನು ಇದು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ 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 ಕನ್ಸಿಡರ್ ಮಾಡ್ಬೋದು ಸೊ ಡಿಫೆನ್ಸಿವ್ ಎಫರ್ಟ್ಸ್ಗಳನ್ನು ಹಾಕಲಿಕ್ಕೆ ಈ ನಿಮ್ಯಾಟೋಸಿಸ್ಟ್ಗಳು ಒಂದು ಕಾಂಪ್ಲೆಕ್ಸ್ ಥಿಂಗ್ಸನ್ನು ಅಕ್ವಾಟಿಕ್ ಅಲ್ಲಿ ಇವಾಲ್ವ್ ಮಾಡ್ತಾ ಬರ್ತಾ ಇದ್ದಾವೆ ಅನ್ನುವಂಥ ಒಂದು ಕಂಡೀಷನ್ಸನ್ನು ನಾವಿಲ್ಲಿ ಕಾಣುವಂಥದ್ದು ಹೇಗೆ ಇವಾಲ್ವ್ ಆಗ್ತಾ ಬರ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಸೊ ಕೆಲವೊಂದಿಷ್ಟು ಟಾಕ್ಸಿನ್ಸ್ಗಳನ್ನು ಇದು ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಡಿಫೆನ್ಸಿವ್ ಅನ್ನು ತೋರಿಸುತ್ತೆ ಅನ್ನುವಂಥ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಎಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದಾಗಿ ನಾವಿಲ್ಲಿ ಕಾಣ್ಬೋದು ಸೊ ರ್ಯಾಪಿಡ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಸಾಕಷ್ಟು ಪ್ರೆ ಪ್ರಿಡೇಟರ್ಗಳ ಇಂಪ್ಯಾಕ್ಟನ್ನು ಕಾಣ್ತಾ ಇರ್ತೀವಿ ಒಂದು ಮೇಲೆ ಅದರ ಆಧಾರದ ಮೇಲೆ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಇಲ್ಲಿ ನಮಗೆ ಎರಡು ಸ್ಕೀಮ್ನ ಇಂಪಾರ್ಟೆನ್ಸ್ ಬೇಕಾಗುತ್ತೆ ಒಂದು ಆರ್ ಒ ಡಿ ಟಿ ಇ ಪಿ ಈ ಒಂದು ಸ್ಕೀಮ್ ನಡಿನಲ್ಲಿ ಇದರ ಫುಲ್ ಫಾರ್ಮ್ ಯಾವ ರೀತಿಯಾಗಿದೆ ಅಂದರೆ ರೆಮಿಷನ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟ್ ಪ್ರೊಡಕ್ಟ್ ಅನ್ನುವಂಥ ಸ್ಕೀಮು ಸೊ ರೆಮಿಷನ್ ಆನ್ ರೆಮಿಷನ್ ಆಫ್ ಡ್ಯೂಟೀಸ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟ್ ಆಫ್ ಪ್ರೊಡಕ್ಟ್ ಅನ್ನುವಂಥದ್ದು ಸಿ ಈ ಒಂದು ಸ್ಕೀಮನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತಂದಿದ್ದಾರೆ ಈ ಸ್ಕೀಮ್ನ ಇಂಪಾರ್ಟೆನ್ಸ್ ಏನು ಇದಕ್ಕಿಂತ ಮುಂಚೆ ಇರುವಂಥ ಸ್ಕೀಮ್ ಅಂತಂದರೆ ಮರ್ಕಂಡೈಸ್ ಎಕ್ಸ್ಪೋರ್ಟ್ ಇಂಡಿಯಾ ಸ್ಕೀಮ್ ನಡೀರಲ್ಲಿ ಸಿ ಜನರಲ್ ಏನಾಗುತ್ತೆ ಅಂದರೆ ನಾವು ಇವತ್ತು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತಾ ಇದ್ವಿ ಸಬ್ಸಿಡಿಸ್ಗಳನ್ನು ಕೊಡೋದ್ರ ಮುಖಾಂತರ ಸೊ ನೀವತ್ತು ಯಾವುದೇ ಒಂದು ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಬೇರೆ ಕಂಟ್ರಿಗೆ ಸೊ ನಾವು ಇವಾಗ ನಿಮ್ಗೆ ಏನು ಮಾಡ್ತೀವಿ ಸಬ್ಸಿಡಿಸ ಕೊಡ್ತೀವಿ ಅಂತ ಸರ್ಕಾರ ಈ ಒಂದು ಸ್ಕೀಮ್ ನಡಿನಲ್ಲಿ ಕೊಡುವಂಥದ್ದು ಮರ್ಕಂಡೈಸ್ ಎಕ್ಸ್ಪೋರ್ಟ್ ಇಂಡಿಯಾ ಸ್ಕೀಮ್ ನಡಿನಲ್ಲಿ ಸೊ ಈ ಒಂದು ಸ್ಕೀಮ್ ನಡಿಯಲ್ಲಿ ಎಕ್ಸ್ಪೋರ್ಟ್ ಏನು ಏನ್ಮಾಡ್ತಾ ಇದ್ರು ಸಬ್ಸಿಡೀಸ್ ಟೂ ಪರ್ಸೆಂಟೇಜ್ ಟು ಟೂ ಪರ್ಸೆಂಟೇಜ್ ಟು ಸೆವೆನ್ ಪರ್ಸೆಂಟೇಜ್ನೂ ಕೊಡುವಂಥದ್ದಾಗಿ ಕಾಣ್ತಾ ಇದ್ರು ಆದರೆ ಇಲ್ಲಿ ನಾವು ಸಬ್ಸಿಡಿಯನ್ನು ಕೊಡುವಂಥ ಒಂದು ಕಂಡೀಷನ್ ಏನಿದೆ ಅಲ್ಲ ಡಬ್ಲ್ಯೂ ಟಿ ಪ್ರೊವಿಷನ್ಸ್ ಇರ್ತಕ್ಕಂಥ ಪ್ರೊವಿಷನ್ಸನ್ನು ವಯೊಲೇಷನ್ ಮಾಡುವಂಥ ಕಂಡೀಷನಲ್ಲಿ ಇತ್ತು ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇ ಮಾಡ್ತೇ ಮಾಡುತ್ತೆ ಅಂದರೆ ಈ ಸಬ್ಸಿಡೀಸ್ಗಳನ್ನು ಕೊಡಬೇಕು ಅಂತ ಮೊದಲು ಏನು ಪ್ರೋಗ್ರಾಮ್ ಇತ್ತಲ್ಲ ಸಬ್ಸಿಡೀಸ್ಗಳನ್ನು ಎಕ್ಸ್ಪೋರ್ಟ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಕೊಡ್ತಾ ಇರುವಂಥದ್ದು ಸೊ ಈ ಸಬ್ಸಿಡೀಸ್ಗಳನ್ನು ಬಿಡ್ತಾ ಈ ಒಂದು ಹೊಸ ಪ್ರೋಗ್ರಾಂ ನಡಿನಲ್ಲಿ ಆರ್ ಡಿ ಟಿ ಪಿ ಪ್ರೋಗ್ರಾಮ್ ನಡಿನಲ್ಲಿ ರೆಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂತಂದರೆ ಟ್ಯಾಕ್ಸ್ ಕಟ್ ಮಾಡ್ತಾರೆ ಅಥವಾ ಡ್ಯೂಟೀಸ್ ಅಂದರೆ ಜನರಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೇವಲ್ಲ ಇಲ್ಲಿ ಟ್ಯಾಕ್ಸ್ ಮೇಲೆ ನಾವು ರಿಡಕ್ಷನ್ ಅನ್ನು ಮಾಡುವಂಥದ್ದು ಇವಾಗ ಏನು ಮಾಡ್ತಾರೆ ವಾಪಸ್ ಅವ್ರಿಗೆ ಮತ್ತೆ ಅದನ್ನು ರೆಡಿ ಮಾಡುವಂಥ ಒಂದು ಕಂಡೀಷನ್ಸನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಸೊ ಟ್ಯಾಕ್ಸ್ ನಡಿಯಲ್ಲಿ ಎಕ್ಸಾಂಶನ್ಸನ್ನು ಕೊಡುವಂಥದ್ದು ಅಥವಾ ರೀಫಂಡ್ ಮಾಡುವಂಥ ಒಂದು ಮೆಕ್ಯಾನಿಸಮನ್ನು ಹೊಸ ನಲ್ಲಿ ತರ್ತಾರೆ ಸೊ ಈ ಒಂದು ಪ್ರೋಗ್ರಾಮ್ನ ಅದರಲ್ಲೂ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಾವು ಏನು ಕನೆಕ್ಟ್ ಮಾಡ್ಕೋಬೇಕಾಗಿದೆ ಅಂದರೆ ಶುಗರ್ ಎಕ್ಸ್ಪೋರ್ಟ್ಗೆ ಸಂಬಂಧಿಸಿದಂಥ ಬ್ಯಾನನ್ನು ಇವಾಗ ನಾವು ಕಾಣ್ತಾ ಇದೀವಿ ಈ ಮೊದಲು ಕ ಇದ್ದಿರೋದನ್ನು ರಿಲೀಫ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ದಾರೆ ಅಂತ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಶುಗರ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ಒಂದು ಅಲ್ಲಿ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಮೋಷನನ್ನು ಮಾಡಲಿಕ್ಕೆ ಸಿ ಸರ್ಕಾರ ಯಾವುದೇ ಒಂದು ಕಮೋಡಿಟಿ ಮೇಲೆ ಇವತ್ತು ಟ್ಯಾಕ್ಸನ್ನು ರೆಡ್ಯೂಸ್ ಮಾಡ್ತಾ ಇದೆ ಅಥವಾ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಅಂತಂದರೆ ಏನರ್ಥ ಇವಾಗ ನಾವು ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಿದೀವಿ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಬೇಕು ಅಂತ ಒಂದು ವೇಳೆ ನಾವು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ವಿ ಅಂದರೆ ಏನಾಗುತ್ತೆ ಟ್ಯಾಕ್ಸನ್ನು ಸರ್ಕಾರ ಇವತ್ತು ಇನ್ಕ್ರೀಸ್ ಮಾಡಿದೆ ಅನ್ಕೊಳ್ಳಿ ಇನ್ಕ್ರೀಸ್ ಮಾಡಿದೆ ಅಂತಂದರೆ ನಾವೇನು ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಎಕ್ಸ್ಪೋರ್ಟ್ ಡೌನ್ ಆಗುತ್ತೆ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ದೇಶದಲ್ಲಿ ಆ ಕಮೋಡಿಟೀಸ್ಗಳು ಆಗಿ ಅವೈಲೇಬಲ್ ಇರುವಂತೆ ಎನ್ಶೋರ್ ಮಾಡಲಿಕ್ಕೆ ನಾವು ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡ್ತೀವಿ ರೈಟ್ ಫಸ್ಟ್ ನಮ್ಮಲ್ಲಿರ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಆಗಲಿ ಅಂತ ಆಮೇಲೆ ನಾವೇನು ಮಾಡ್ತೀವಿ ಎಕ್ಸ್ಪೋರ್ಟಲ್ಲಿ ರಿಲೀಫನ್ನು ಮಾಡ್ತಾ ಇದ್ವಿ ಸರ್ಪ್ಲಸ್ ಕ್ವಾಂಟಿಟಿನಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಕ್ರಾಪ್ಗಳಿಗೆ ನಾವೇನು ಮಾಡ್ತೀವಿ ಇವತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಮೋಷನನ್ನು ಮಾಡಬೇಕು ಅಂತಂದರೆ ಟ್ಯಾಕ್ಸ್ ರೆಡ್ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಇವಾಗ ಶುಗರ್ಗೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ಸನ್ನು ನಾವು ನೋಡೋದಾದರೆ ಈ ಮೊದಲು ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕೆಲವೊಂದಿಷ್ಟು ಕಮೋಡಿಟೀಸ್ಗಳ ಲಿಸ್ಟನ್ನು ಮಾಡಿರ್ತಾರೆ ಓಕೆ ಆ ಒಂದು ಲಿಸ್ಟ್ ನಡಿನಲ್ಲಿರ್ತಕ್ಕಂಥ ಪ್ರೋಗ್ರಾಮ್ ಮೇಲೆ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ಗಳಿರುತ್ತೆ ಟ್ಯಾಕ್ಸ್ ಸಂಬಂಧಪಟ್ಟಂಥ ರಿಲೀಫನ್ನು ನಾವು ಕೊಡ್ತಾ ಇದ್ವಿ ಆದರೆ ಶುಗರ್ ಈ ಮೊದಲು ಏನಿತ್ತಂದ್ರೆ ಇಲ್ಲಿ ಫ್ರೀ ಕ್ಯಾಟಗರಿ ನಡಿನಲ್ಲಿ ಕೊಟ್ಟಿರಲಿಲ್ಲ ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂದರೆ ಸ್ವೀಟ್ನರ್ ಅಂತಕ್ಕಂಥ ಒಂದು ಲಿಸ್ಟ್ ಏನಿತ್ತು ಅದ್ರ ಅದರಲ್ಲಿ ನಾವು ರಿಲೀಫನ್ನು ನೋಡ್ತಾ ಇರಲಿಲ್ಲ ಇವಾಗ ಆ ಒಂದು ಲಿಸ್ಟ್ನಿಂದ ತೆಗೆ ತೆಗೆಯಲಾಗಿದೆ ಅಥವಾ ಶುಗರನ್ನು ಇವಾಗ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ ಅನ್ನುವಂಥದ್ದಾಗಿ ಸೊ ಇದರಿಂದ ಶುಗರ್ ಇಂಡಸ್ಟ್ರೀಸ್ಗೆ ಬೆನಿಫಿಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಮತ್ತು ಟೀ ನಡಿನಲ್ಲೂ ಸಹ ಟ್ಯಾಕ್ಸ್ ಎಕ್ಸಾಮ್ಷನ್ ಮಾಡಬೇಕು ಅನ್ನುವಂಥ ಒಂದು ಎಕ್ಸಿಸ್ಟಿಂಗ್ ಪ್ಲ್ಯಾನನ್ನು ಚೆಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಅನ್ನು ಕಾಣ್ಬೋದು ಸೊ ಅದ್ರ ಮೇಲೂ ಸಹ ಇಂಪೋರ್ಟ್ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಟೀ ಅನ್ನು ಸಹ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ರಿಲೀಫನ್ನು ಕೊಡಬೇಕು ಅನ್ನು ಕೊಡಬೇಕು ಅಂತ ಒಂದು ಅನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಪ್ರೋಗ್ರಾಮ್ ಇಂದ ನಮಗೆ ಬೇಕಾಗಿರೋದೇನು ಇಲ್ಲಿರುವಂಥ ನೀವು ಅಬ್ಸರ್ವ್ ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದರೆ ಈ ಒಂದು ಸ್ಕೀಮ್ನ ಇಂಪಾರ್ಟೆನ್ಸ್ ಏನಿದೆ ಸೊ ಇಲ್ಲಿ ಬೆನಿಫಿಟ್ ಏನು ಬರುತ್ತೆ ಈ ಒಂದು ಸ್ಕೀಮ್ ಇಂದ ಆಗ್ತಕ್ಕಂಥ ಬೆನಿಫಿಟ್ ಏನಿರುತ್ತೆ ಸೊ ಇಲ್ಲಿ ಏನು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿರ್ತಾರೆ ಆ ಒಂದು ಲಿಸ್ಟನ್ನು ಹೊರತುಪಡಿಸಿ ಸಿ ಫಾರ್ ಎಕ್ಸಾಂಪಲ್ ಇವಾಗ ಶುಗರ್ಗೆ ಸಂಬಂಧಪಟ್ಟಂತೆ ನಾವು ರೆಸ್ಟ್ರಿಕ್ಷನ್ಸನ್ನು ಮೊದಲು ಕಾಣ್ತಾ ಇದ್ವಿ ಸೊ ಯಾವಾಗ ಆ ಒಂದು ಲಿಸ್ಟ್ ನಡಿನಲ್ಲಿ ಇರುವಂಥ ಪ್ರಾಡಕ್ಟ್ಗಳಿಗೆ ಯಾವುದೇ ರೀತಿಯಂಥ ಎಕ್ಸಾಮ್ಷನ್ಸ್ ಇರೋದಿಲ್ಲ ಅವುಗಳನ್ನೆಲ್ಲನೂ ಈಸಿಯಾಗಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅಂದರೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ರಿಲೀಫ್ ಇರುತ್ತೆ ಅನ್ನುವಂಥ ಕನ್ಸಿಡ್ರೇಷನನ್ನು ಮಾಡ್ಬೋದು ಸೊ ಈ ಒಂದು ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಇವತ್ತು ನಾವು ಯಾವುದೇ ರೀತಿಯಂಥ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಡೊಮೆಸ್ಟಿಕ್ ಟ್ಯಾಕ್ಸಸ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಡ್ಯೂಟೀಸ್ಗಳನ್ನು ಚಾರ್ಜಸ್ಗಳನ್ನು ಹಾಕ್ತಾ ಇರ್ತೀವಲ್ಲ ಅದ್ರ ಮೇಲೆ ರಿಲೀಫನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಎಕ್ಸ್ಪೋರ್ಟನ್ನು ಪ್ರಮೋಷನ್ ಮಾಡಬೇಕು ಅಂತ ಈ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಪ್ರೋಗ್ರಾಮ ಜಾರಿಗೆ ತಂದಿದ್ದಾರೆ ಇವಾಗ ಶುಗರ್ಗೆ ಸಂಬಂಧಪಟ್ಟಂಥ ಒಂದು ರಿಲೀಫ್ ಕಂಡೀಷನ್ಸನ್ನು ಕಾಣ್ತಾ ಇದೀವಿ ಅನ್ನುವಂಥ ಪಾಯಿಂಟು ಈ ಒಂದು ಆರ್ಟಿಕಲ್ ಇಂದ ನಮಗೆ ಅಪ್ಡೇಷನ್ ಆಗಿ ತೆಗೆದುಕೊಳ್ಬೇಕು ಜನರಲ್ಲಿ ಇದರ ಒಂದು ಬೆನಿಫಿಟ್ ಯಾವ ರೀತಿಯಾಗಿರುತ್ತೆ ಈ ಒಂದು ಪ್ರೋಗ್ರಾಮ್ನ ಬೆನಿಫಿಟು ಎಕ್ಸ್ಪೋರ್ಟನ್ನು ಮಾಡಲಿಕ್ಕೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಅನ್ನೋವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಟ್ಯಾಕ್ಸನ್ನು ರಿಮಿ ರಿಮಿಷನ್ ಮಾಡ್ತಾ ಇದ್ದಾರೆ ಟ್ಯಾಕ್ಸನ್ನು ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು ಸೊ ಇಷ್ಟು ಪಾಯಿಂಟ್ ನಮಗೆ ಕ್ಲಿಯರ್ ಆಗಿದೆ ಸೊ ಮೊದಲು ಮರ್ಕಂಡೈಸ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸ್ಕೀಮ್ ಏನಿತ್ತಿಲ್ಲ ಅಲ್ಲಿ ನಾವು ಏನು ಮಾಡಿದ್ವಿ ಆ ಒಂದು ಸ್ಕೀಮ್ ನಡಿನಲ್ಲಿ ಸಬ್ಸಿಡಿಸ್ಗಳನ್ನು ಕೊಡ್ತಾ ಇದ್ವಿ ತೆಗೆದು ಹಾಕಿ ಇವಾಗ ನಾವೇನು ಮಾಡ್ತೀವಿ ಟ್ಯಾಕ್ಸ್ ಎಕ್ಸಾಮ್ಷನ್ಸನ್ನ ಕೊಡ್ತಾ ಇದೀವಿ ಅಂತ ಅದು ಡಿಫ್ರೆನ್ಸ್ ಜನರಲಿ ಆ ಒಂದು ಅಪ್ಡೇಟೆಡ್ ಇರ್ತಕ್ಕಂಥ ಸ್ಕೀಮ್ ಮೇಲೆ ಕೇಳಿರ್ತಾರೆ ಇದ್ರ ಬಗ್ಗೆ ನಿಮಗೆ ಆಗಿ ಐಡಿ ಇದ್ದರೆ ಸಾಕು ಯಾಕೆಂದರೆ ಪಾಲಿಸೀಸ್ಗಳನ್ನು ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಪಾಲಿಸೀಸ್ಗಳಿಗೆ ಅಥವಾ ಸ್ಟ್ಯಾಂಡರ್ಡ್ಸ್ಗಳಿಗೆ ಅನುಗುಣವಾಗಿ ಬದಲಾವಣೆಯನ್ನು ಮಾಡ್ತಾರೆ ಅನ್ನೋಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಇನ್ನು ಮುಂದಿನ ನಡಿನಲ್ಲಿ ಸಿ ಇವಾಗ ಕಾಪ್ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ಈ ಒಂದು ನಡಿನಲ್ಲಿ ಇರುವಂಥ ಮೇಜರ್ ಡೈಮೆನ್ಷನ್ ಅಥವಾ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ಸಿ ಇವಾಗ ಆಗ್ತಾ ಇರುವಂಥ ಈ ಒಂದು ಕ್ಲೈಮೇಟ್ ಚೇಂಜಿಂದ ಓಕೆ ಈ ಒಂದು ಕ್ಲೈಮೇಟ್ ಚೇಂಜಿಂದ ನಾವು ಬೇಸಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಅಂದರೆ ಈ ಒಂದು ಆರ್ಟಿಕಲಿಂದ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾಯಿದೆ ಅನ್ನುವಂಥದ್ದು ರೈಟ್ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಇದರೊಂದಿಗೆ ನಮ್ಮ ಒಂದು ಓಕೆ ಎಕನಾಮಿಕ್ ಸೆಕ್ಟರ್ಗೆ ಆಗುವಂಥ ಒಂದು ಇಂಪ್ಯಾಕ್ಟ್ ಓಕೆ ಎಕನಾಮಿಕ್ ಸೆಕ್ಟರ್ ಇಂಪ್ಯಾಕ್ಟ್ ಅಂದರೆ ಲಾಸ್ ಆಗ್ತಾ ಇದೆ ನಮಗೆ ಎಕನಾಮಿಕಲ್ಲೂ ಸಹ ಲಾಸನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಸ್ ಇವು ಎರಡೂ ಡೈಮೆನ್ಷನ್ಸ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸಿ ಫಾರ್ ಎಕ್ಸಾಂಪಲ್ ಇವಾಗ ಆರ್ ಬಿ ಐ ಕೊಟ್ಟಿರುವಂತಹ ಕೆಲವೊಂದಿಷ್ಟು ರಿಪೋರ್ಟನ್ನು ನೋಡೋದಾದರೆ ಅದರಲ್ಲೂ ಕಾಪ್ ಟ್ವೆಂಟಿ ಏಯ್ಟ್ ನಡಿನಲ್ಲಿ ಪ್ರಪ್ರಥಮವಾಗಿ ಆರ್ಟಿಕಲಲ್ಲಿ ಇರುವಂಥ ಪಾಯಿಂಟ್ಸನ್ನು ನೋಡಿ ಸಿ ಇವರು ಕ್ಲೈಮೇಟ್ ಚೇಂಜ್ ಇದು ಆಗ್ತಕ್ಕಂತಹ ಇಶ್ಯೂಸ್ಗಳನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ತಾ ಬರ್ತಾ ಇದ್ದಾರೆ ಸಿವಿಯರ್ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಅದರಲ್ಲೂ ಡಬ್ಲ್ಯೂ ಎಚ್ಒ ಕೊಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಮೇಜರ್ಸ್ ಅಥವಾ ಕನ್ಸಿಡರೇಷನ್ ಅಂತಂದ್ರೆ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲ ಗ್ಲೋಬ್ ಇದು ಟ್ವೆಂಟಿ ಫಸ್ಟ್ ಸೆಂಚುರಿಯನ್ನು ಇವರು ಕನ್ಸಿಡರ್ ಮಾಡ್ತಾ ಇಲ್ಲಿ ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡಲಿಕ್ಕೆ ಕ್ಲೈಮೇಟ್ ಚೇಂಜ್ ಇವತ್ತು ಗ್ಲೋಬಲ್ ಹೆಲ್ತ್ಗೆ ಸಂಬಂಧಿಸಿದಂತ ಮೇಜರ್ ಥ್ರೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಕನ್ಸಿಡ್ರೇಷನ್ ಅನ್ನ ಡಬ್ಲ್ಯೂ ಎಚ್ಒನು ಸಹ ಇವತ್ತು ಹೇಳ್ತಾ ಇದೆ ಅನ್ನುವಂಥ ಒಂದು ಮಾತಾಗಿರ್ಬೋದು ಹಾಗೂ ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಅದರಲ್ಲೂ ಎಕ್ಸ್ಟ್ರೀಮ್ ಪವರ್ಟಿ ಕಂಡೀಷನ್ಸನ್ನು ಕಾಣ್ತಾ ಇದೀವಿ ಸೊ ಪವರ್ಟಿಗೆ ಇದು ದಾರಿ ಮಾಡಿಕೊಡುವಂಥದ್ದಾಗಲಿ ಗ್ಲೋಬಲ್ ಹೆಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಥ್ರೆಟ್ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಇವರು ಹೇಳ್ತಾ ಇದ್ದಾರೆ ಹಾಗೂ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಕ್ರೈಸಿಸ್ ಕ್ಲೈಮೇಟ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ನಾವು ಅಡ್ರೆಸ್ ಮಾಡುವಂಥ ಪ್ಲಾಟ್ಫಾರ್ಮನ್ನು ಕ್ವಾಪ್ ಟ್ವೆಂಟಿ ಏಟ್ ನಟಿನಲ್ಲಿ ಕಾಣ್ತಾ ಇದ್ವಿ ಹೆಲ್ತ್ ಸಂಬಂಧಪಟ್ಟಂತೆ ಇವರು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚ್ನ ಆರ್ಟಿಕಲ್ ನಡಿನಲ್ಲಿ ಎಂಫೋಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಗ್ಲೋಬಲ್ ಲೆವೆಲ್ ಅಲ್ಲಿರುವಂತಹ ಒಂದು ರೆಸ್ಪಾನ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ಇವಾಗ ನಾವು ಗ್ಲೋಬಲ್ ಲೆವೆಲಲ್ಲಿ ಇಂಟಿಗ್ರಲ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಫಾಜಿಲ್ ಗಳ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥದ್ದಾಗಲಿ ಸೊ ಇದರಿಂದ ನಾವು ಈಸಿಯಾಗಿ ಕಾಪ್ ಟ್ವೆಂಟಿ ಏಟ್ ಅನ್ನ ಟ್ ನ ಇಂಟೆನ್ಶನ್ ಏನಿದೆ ಅಂದ್ರೆ ಗ್ಲೋಬಲ್ ಲೇವಲ್ ಇರುವಂತಹ ಕ್ರೈಸಿಸ್ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಫೋಸಲ್ ಗಳ ಮೇಲೆ ಇರತಕ್ಕಂಥ ಇಂಟೆನ್ಶನ್ಸ್ ಅನ್ನ ಕಾಣುವಂಥದ್ದು ಹಾಗೂ ಇದರೊಂದಿಗೆ ಇಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಅದರಲ್ಲೂ ಒಂದು ಪ್ರಾಪರ್ ಆಗಿರುವಂತಹ ರೋಡ್ ಮ್ಯಾಪ್ ಅನ್ನ ನಾವು ತರಬೇಕು ಸೊ ಇದರಿಂದಾಗಿ ನಾವು ಸೋಶಿಯೋ ಎಕನಾಮಿಕ್ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಕ್ಲೈಮೇಟ್ ಆಕ್ಷನ್ ಇಂದ ನಾವು ಹೆಲ್ತ್ ಮಿಟಿಗೇಟ್ ಮಾಡೋದ್ರಿಂದ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಅನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಅನ್ನ ಕಾಣಬಹುದು ಅದರಲ್ಲೂ ಇವಾಗ ಏನಾಗುತ್ತೆ ಅಂದ್ರೆ ಲೋ ಹಾಗೂ ಮಿಡಿಲ್ ಇನ್ಕಮ್ ಕಂಟ್ರೀಸ್ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಒಂದು ಸಿ ಕೆಲವೊಂದಿಷ್ಟು ಇಂಡೆಕ್ಸ್ ಏನು ಹೇಳುತ್ತೆ ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ ಆದರೆ ಹತ್ತು ಕಂಟ್ರೀಸ್ ನಾಡಿನಲ್ಲಿ ಸರಿಸುಮಾರು ಎಂಟು ಕಂಟ್ರೀಸ್ಗಳು ಇವತ್ತು ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರಿಗೆ ಬಿಲಾಂಗ್ ಆಗುವಂತ ಕಂಡೀಷನ್ಸ್ ಕಾಣ್ತಾ ಇದ್ದೀವಿ ಇಂಪ್ಯಾಕ್ಟ್ ಒಂದು ನಾವಿಲ್ಲಿ ಕಾಣುವಂಥದ್ದು ಸೊ ಇದರೊಂದಿಗೆ ಭಾರತದ ಒಂದು ಕನ್ಸಿಡರೇಷನ್ ಅಥವಾ ಅವೇ ಪಾಯಿಂಟ್ ಅಂತ ನೋಡೋದಾದರೆ ಅಥವಾ ಇವಾಗ ಇಲ್ಲಿ ಇಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಗಳು ಎಷ್ಟು ಎಷ್ಟಿದೆ ಅಂತ ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು ಸೊ ಹೇಗೆ ಪಾಯಿಂಟ್ಸ್ ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ ಇವಾಗ ಕ್ಲೈಮೇಟ್ ಸಂಬಂಧಪಟ್ಟಂತ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಇವಾಗ ಹೀಟ್ ಹೀಟ್ ಸ್ಟ್ರೆಸ್ ಇವೆಂಟ್ಸ್ಗಳನ್ನು ಕಾಣ್ತೀವಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆಗುವಂಥ ಕಂಡೀಷನ್ಸ್ ಆಗಿರ್ಬೋದು ಸೈಕ್ಲೋನ್ಸ್ ಫ್ಲಡ್ ಡ್ರಾಟ್ ಹಾಗೂ ನ್ಯೂಟ್ರಿಷನ್ ಅಂತ ಕಂಡೀಷನ್ಸ್ಗಳನ್ನು ಹೆಲ್ತ್ ರಿಲೇಟೆಡ್ ಇರತಕ್ಕಂತೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಸೊ ಈ ಎಲ್ಲ ಇಶ್ಯೂಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ ಸೊ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತದ ಒಂದು ಅನ್ನು ನೋಡೋದಾದರೆ ಹಾಗೂ ಡೌನ್ ಟು ಅರ್ತ್ ಮ್ಯಾಗ್ಝಿನ್ ನಡಿನಲ್ಲೂ ಸಹ ಭಾರತ ಎಷ್ಟೊಂದು ಸಿವಿಯರ್ ಕಂಡೀಷನ್ಸನ್ನು ಅದರಲ್ಲೂ ಕ್ಲೈಮೇಟಿಂದ ಇಂಪ್ಯಾಕ್ಟ್ ಆಗಿರುವಂಥ ಸಿಚುವೇಷನ್ಸ್ಗಳು ಎಷ್ಟು ರೈನ್ಫಾಲ್ ಆಗಿದೆ ಎಷ್ಟು ಫ್ಲಡ್ ಆ್ಯಕ್ಟಿವಿಟೀಸ್ ಆಗಿದೆ ಅನ್ನುವಂಥ ಅನ್ನು ಈ ಒಂದು ಮ್ಯಾಗ್ಝಿನ್ ಅಡಿನಲ್ಲಿ ಸಹ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಮತ್ತು ಆರ್ ಬಿ ಐ ಕೊಟ್ಟಿರುವಂತಹ ಒಂದು ಮೇಜರ್ ರಿಪೋರ್ಟ್ ಏನಂತಂದರೆ ಸಿ ಆರ್ ಬಿ ಐ ಹೇಳೋ ಪ್ರಕಾರ ನಮ್ಮ ಒಂದು ಜಿ ಡಿ ಪಿ ನಡಿನಲ್ಲಿ ಆರ್ ಬಿ ಐನ ಒಂದು ಕನ್ಸಿಡರೇಷನ್ ಏನಂತಂದರೆ ನಮ್ಮ ಒಂದು ಜಿ ಡಿ ಪಿ ನಡಿನಲ್ಲಿ ಸೊ ನಮ್ಮ ಜಿ ಡಿ ಪಿನಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜಷ್ಟು ಲಾಸು ಈ ಒಂದು ಕ್ಲೈಮೇಟ್ನಿಂದ ಆಗುವಂಥ ಇಂಪ್ಯಾಕ್ಟ್ನಲ್ಲಿ ಇಂಪ್ಯಾಕ್ಟ್ ಕಾಣಬಹುದು ಸೊ ನಮ್ಮ ಒಂದು ಎಕನಾಮಿಕ್ ಸೆಕ್ಟರ್ ಆಗುವಂಥ ಇಂಪ್ಯಾಕ್ಟ್ ಲಾಸ್ ಏನಿದೆ ಅಲ್ಲ ಇದರಿಂದ ನಮ್ಮ ಒಂದು ಜಿ ಡಿ ಪಿ ನಡಿನಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜಷ್ಟು ಲಾಸ್ ಆಗೋದನ್ನು ನಾವು ಕಾಣುವಂಥದ್ದು ಯಾಕೆಂದರೆ ಇವತ್ತು ಕ್ಲೈಮೇಟ್ ಚೇಂಜ್ನಿಂದಾಗಿ ಹ್ಯುಮಿಡಿಟಿ ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಸೊ ಇವೆಲ್ಲ ಹೀಟ್ ವೇವ್ ಕೋಲ್ಡ್ ವೇವ್ ಎಲ್ಲ ಆಗೋದ್ರಿಂದ ಒಬ್ಬ ವ್ಯಕ್ತಿಯ ಕ್ಷಮತೆಯೂ ಸಹ ಕಡಿಮೆ ಆಗುತ್ತೆ ಹಾಗೂ ಅವರಿಗೆ ಆಗ್ತಕ್ಕಂಥ ಡಿಸೀಸಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ ಸಾಕಷ್ಟು ಮಲೇರಿಯಾ ಅಂತ ಡಿಸೀಸ್ಗಳಾಗಿರ್ಬೋದು ನ್ಯೂಟ್ರಿಷನ್ ಅನಿಮಿಯಾ ಈ ರೀತಿಯಂಥ ಎಲ್ಲ ಡಿಸೀಸಸ್ಗಳನ್ನು ಕಾಣ್ತಾ ಇದ್ದೀವಿ ಸೊ ಹೀಗಾಗಿ ನಾವು ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ನಮ್ಮ ದೇಶದಲ್ಲಿ ತರಲಿಕ್ಕೆ ಒಂದು ಸಿಗ್ನಿಫಿಕೆಂಟ್ ಆಗಿರುವಂಥ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕನ್ಸಿಡರೇಷನನ್ನು ನಾವು ಈ ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು ಸಿ ಇಲ್ಲಿ ನಾವು ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರಯಾರಿಟಿ ಮಾಡ್ತಾ ಇರಬೇಕಾಗಿರೋದು ಹೆಲ್ತ್ ಇಶ್ಯೂಸ್ಗೆ ಹೆಲ್ತನ್ನು ನಾವು ಪ್ರಯಾರಿಟಿ ವೈಸ್ ಕನ್ಸಿಡರ್ ಮಾಡಿದರೆ ಈಸಿಲಿ ನಾವು ಕ್ಲೈಮೇಟ್ ಚೇಂಜ್ ಇಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಇದರಿಂದ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಲಾರ್ಜ್ ಸ್ಕೇಲಲ್ಲಿ ಗಳು ಇವತ್ತು ವರ್ಕ್ ಫೋರ್ಸ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಿಟಿಗೇಷನ್ಸನ್ನು ಮಾಡಬೇಕು ಅಂತಂದರೆ ಏನು ಸೊಲ್ಯೂಷನ್ ಸೊ ನಮ್ಮ ಒಂದು ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡುವಂಥದ್ದಾಗ್ಲಿ ಅಥವಾ ರಿನ್ಯೂಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಕ್ಕಂಥದ್ದಾಗಲಿ ಸೊ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಹೆಚ್ಚು ಫೋಕಸನ್ನು ಮಾಡುವಂಥ ಒಂದು ಕನ್ಸಿಡರೇಷನ್ ಹಾಗೂ ನಾವು ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಿಂದ ಅಥವಾ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ತಡೆಗಟ್ಟೋದ್ರಿಂದ ಹೆಲ್ತು ಇಂಪ್ರೂವ್ ಆಗುತ್ತೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸಹ ಇವತ್ತು ಪ್ರೊಡಕ್ಟಿವ್ ಆಗಿ ಒಬ್ಬ ಲ ಒಬ್ಬ ವ್ಯಕ್ತಿಯ ಲೈವ್ಲಿವುಡ್ಡನ್ನು ಎನ್ಶೋರ್ ಮಾಡಲಿಕ್ಕೆ ಅಥವಾ ಪ್ರೊಡಕ್ಟಿವಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ನ್ಯಾಷನಲ್ ಲೆವೆಲಲ್ಲೂ ಸಹ ಎಕೊನಾಮಿ ಎಕನಾಮಿಕ್ ಹೆಲ್ತನ್ನು ಎನ್ಶೂರ್ ಮಾಡಲಿಕ್ಕೆ ಸಹಕಾರಿ ಆಗಿದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಜನ್ರಲಿ ಇವಾಗ ಹೆಲ್ತ್ ಡೇ ಅಂತ ಈ ಕಾಪ್ ಸಮ್ ಇದರಲ್ಲಿ ಅಲ್ಲಿ ಯಾಕೆ ಕಾಣ್ತಾ ಇದ್ದಾರೆ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟಿಸ್ನಲ್ಲಿ ಕಾಣ್ತಾ ಇದ್ದಾರೆ ಅಂತಂದರೆ ಯಾವ ಇಶ್ಯೂಸ್ ಇಶ್ಯೂಸ್ಗಳನ್ನು ನಾವು ಡಿಸ್ಕಷನನ್ನು ಮಾಡ್ತಾಯಿದ್ವಿ ಕ್ಲೈಮೇಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಸನ್ನು ಅಥವಾ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ಇಲ್ಲಿ ಮಾರ್ಜಿನಲ್ಲಿ ಅದರಲ್ಲೂ ಕೆಲವೊಂದಷ್ಟು ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರಿಗಳ ಮೇಲೆ ಅಷ್ಟೊಂದು ಇಂಪ್ಯಾಕ್ಟನ್ನು ಇದು ಮಾಡ್ತಾ ಇದೆ ಅಂತ ಸೊ ಭಾರತದಲ್ಲೂ ಸಹ ರೀಸೆಂಟ್ ಆಗಿರುವಂಥ ಆಕ್ಟಿವಿಟೀಸ್ಗಳನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಫ್ಲಡ್ ಸಿಚುವೇಶನ್ನಿಂದಾಗಿ ಚೆನ್ನೈಲಾಗಿರುವಂಥ ಎಲ್ಲ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಇದೀವಿ ಸೊ ಎಕ್ಸ್ಟ್ರೀಮ್ ವೆದರ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ವಿ ಹಾಗಾಗಿ ನಾವು ನೀಡ್ ಆಫ್ ಅವರ್ ಅನ್ನುವಂಥ ಒಂದು ಸಿಚುವೇಷನನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಇನ್ನು ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸೊ ಪೊಲ್ಯೂಷನಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ಇಲ್ಲಿ ಇಂಫಸಸ್ ಎಂಫೋಸಿಸ್ ಮಾಡ್ತಾ ಇದಾರೆ ಸಿ ಇದು ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಪೊಲು ಏರ್ ಪೊಲ್ಯೂಷನ್ನಿಂದಾಗಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸೊ ಸರ್ಕಾರನು ಸಹ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಬಟ್ ಸ್ಟಿಲ್ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಜನರಲಿ ಇವಾಗ ಪೊಲು ಹೆಲ್ತ್ ಇನ್ಶೂರೆನ್ಸನ್ನು ನಾವು ರೀಸೆಂಟಾಗಿ ಸರ್ಕಾರ ಒಂದು ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇನ್ಶೂರೆನ್ಸನ್ನು ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ತರಬೇಕು ಅನ್ನುವಂಥ ಯೋಜನೆಯನ್ನು ಹಾಕಲಿಕ್ಕೆ ಏನು ಮುಂದಾಗಿತ್ತಲ್ಲ ಅದರ ಆ ಒಂದು ಆಧಾರದ ಮೇಲೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲೂ ಪೊಲ್ಯೂಷನ್ನಿಂದಾಗಿ ಆಗ್ತಕ್ಕಂಥ ಹೆಲ್ತ್ ಹಜಾರ್ಡಸ್ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳು ತುಂಬ ಇದ್ದಾವೆ ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಏನು ಸ್ಟೆಪ್ ತೆಗೆದುಕೊಳ್ಬೇಕು ಅಂತ ಜನರಲ್ಲಾಗಿ ಹೇಳ್ತಾ ಇದ್ದಾರೆ ಸಿ ಫಾರ್ ಎಕ್ಸಾಂಪಲ್ ಇವಾಗ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ನಾವು ನೋಡ್ತಾ ಇದೀವಿ ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಇವಾಗ ಸಿವಿಯರ್ ಕಂಡೀಷನ್ಸ್ ಇರುವಂತಹ ಕೆಲವೊಂದಿಷ್ಟು ಅದರಲ್ಲೂ ಏರ್ ಕ್ವಾಲಿಟಿ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದರಲ್ಲಿ ಯಾವ ಯಾವ್ಯಾವ ಪೊಲ್ಯೂಟೆನ್ಸ್ ಬರ್ತಾವೆ ಟೋಟಲ್ ಆಗಿ ಏಯ್ಟ್ ಪೊಲ್ಯೂಟನ್ಸ್ ನೋಡ್ತೀವಿ ಪಿ ಎಮ್ ಟೂ ಪಾಯಿಂಟ್ ಫೈವ್ ಪಿ ಎಮ್ ಟೆನ್ ಅಮೋನಿಯಾ ಲೆಡ್ ಹಾಗೂ ನೈಟ್ರೋಜನ್ ಆಕ್ಸೈಡ್ ಸಲ್ಫೋರ್ ಸಲ್ಫರ್ ಡೈಆಕ್ಸೈಡ್ ಓಸನ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬರೋದಿಲ್ಲ ಅನ್ನೋ ಒಂದು ಎಕ್ಸೆಪ್ಷನ್ ನಿಮ್ಗೆ ಗೊತ್ತಿರುತ್ತೆ ಸೊ ಈ ರೀತಿಯಾದಂತಹ ಏರ್ ಕ್ವಾಲಿಟಿ ಇಂಡೆಕ್ಸ್ ನಡಿನಲ್ಲಿ ನಾವು ಕೆಲವೊಂದಿಷ್ಟು ಪೊಲ್ಯೂಟನ್ಸ್ಗಳನ್ನ ಕಾಣ್ತಾ ಇದೀವಿ ಈ ಒಂದು ಪೊಲಿಟೆನ್ಸ್ಗಳಿಂದ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನು ಕ್ಯಾನ್ಸಲ್ ಮಾಡಿರುವಂಥ ಕಂಡೀಷನ್ ಹಾಗೂ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲೂ ಈ ಒಂದು ವಿಂಟರ್ ಸೀಸನ್ ಅಡಿನಲ್ಲಿ ನಾವು ಕೆಲವೊಂದಿಷ್ಟು ಹೆಲ್ತ್ ಇಂಪ್ಲಿಕೇಶನ್ಸ್ಗಳನ್ನು ಕಾಣ್ತಾ ಇದೀವಿ ಸೊ ಇದರಿಂದಾಗಿ ನಾವು ಪ್ರೌಡ್ ಇರುವಂಥ ಸಿಚುವೇಶನ್ಸ್ಗಳನ್ನು ಟ್ಯಾಕಲ್ ಮಾಡ್ತಾ ಇದೀವಿ ಇದನ್ನು ಬಿಟ್ಟು ಹೊರತುಪಡಿಸಿ ಕೆಲವೊಂದಿಷ್ಟು ಕ್ರೋನಿಕ್ ಕಂಡೀಷನ್ಸನ್ನು ಕಾಣುವಂಥ ಸಂದರ್ಭದಲ್ಲಿ ಅದರಲ್ಲೂ ಡಯಾಬಿಟಿಸ್ ಟು ಈ ಟೈಪ್ ಏನಿದೆ ಇವಾಗ ಸಿವಿಯರ್ ಕಂಡೀಷನ್ಸನ್ನು ಕಾಣ್ತಾ ಇದೀವಿ ಇದರಿಂದ ಆಗ್ತಕ್ಕಂಥ ಇಂಪ್ಲಿಕೇಶನ್ಸ್ಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಹಾಗಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಅನ್ನ ತರಬೇಕು ಪೊಲ್ಯೂಷನ್ ಇಂದ ಆಗ್ತಕ್ಕಂತ ಒಂದು ಸಿವಿಯರ್ ಇಂಪ್ಯಾಕ್ಟ್ ಸಮ್ ಟೈಮ್ಸ್ ಇವಾಗ ಕ್ರೋನಿಕ್ ಕಂಡೀಷನ್ ಇರೋದ್ರಿಂದ ಅದರಲ್ಲೂ ಈ ಪೊಲ್ಯೂಟೆಂಟ್ಸ್ ಗಳಿಂದ ಕ್ಯಾನ್ಸರ್ ಸಹ ಆಗ್ತಾ ಇರುವಂತಹ ಒಂದು ಕಂಡೀಷನ್ಸ್ ಗಳನ್ನ ಕಾಣ್ತಾ ಇದೀವಿ ಸೊ ಈ ಪೊಲ್ಯೂಟೆಂಟ್ಸ್ ಗಳು ಸಮ್ ಟೈಮ್ ಕಾರ್ಸಿನೋಜೆನಿಕ್ ಸಿಚುವೇಶನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದಾವೆ ಇವಾಗ ದೆಲ್ಲಿನಲ್ಲಿ ತಂದಿರುವಂತಹ ಕೆಲವೊಂದಿಷ್ಟು ಆಕ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ವೆಹಿಕ್ಯುಲರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಆರ್ಡ್ ಅಂಡ್ ಇವನ್ ಪಾಲಿಸಿ ತರ್ತಾ ಇದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಗಳನ್ನ ಪುಷ್ ಮಾಡೋದಾಗ್ಲಿ ಭಾರತ್ ಸ್ಟ್ಯಾಂಡರ್ಸ್ಗೆ ಸಂಬಂಧಪಟ್ಟಂತ ಸಿಕ್ಸ್ ನಡಿನಲ್ಲಿ ನಾವು ವೆಹಿಕಲ್ಸ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದನ್ನು ಕಾಣ್ತಾ ಇದ್ವಿ ಸೊ ಈ ಒಂದು ಕ್ರಿಟಿಕಲ್ ಇಲ್ಲೆಸ್ ಇಲ್ಲೆಸ್ಸನ್ನು ಟ್ಯಾಕಲ್ ಮಾಡ್ಲಿಕ್ಕೆ ಸರ್ಕಾರ ಒಂದು ಇನ್ಶೂರೆನ್ಸ್ ಪಾಲಿಸೀಸ್ ತರಬೇಕು ಅಂತ ಸೊ ಪ್ರೆಸೆಂಟ್ ಕಂಡೀಷನ್ ಏನಾಗುತ್ತೆ ಅಂದ್ರೆ ಹೆಲ್ತ್ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಅಥವಾ ಈ ರೀತಿ ಅಂತ ಸಿವಿಯರ್ ಇಶ್ಯೂಸ್ ಕ್ಯೂರ್ ಮಾಡಲಿಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕಾಗುತ್ತೆ ಸೊ ಹಾಗಾಗಿ ನಾವು ಮೊನ್ನೆನೂ ತಾನೇ ನೋಡಿದ್ವಿ ಭಾರತ ಸೆವೆಂಟಿ ಪರ್ಸೆಂಟೇಜಷ್ಟು ಪಾಪ್ಯುಲೇಷನ್ ಪಾಪ್ಯುಲೇಷನನ್ನು ಇವತ್ತು ಹೆಲ್ತ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ನಡಿನಲ್ಲಿ ತರಬೇಕು ಅನ್ನುವಂಥ ಒಂದು ಯೋಜನೆ ಮುಖಾಂತರ ಇದರಿಂದ ಸಾಕಷ್ಟು ಬೆನಿಫಿಟ್ಸನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಇಲ್ಲಿ ಮೆಡಿಕಲ್ ಸ್ಟೇಜ್ ನಡಿನಲ್ಲಿ ಪಿ ಪಿ ಡಿ ಆಗಿರ್ಬೋದು ಓ ಪಿ ಡಿ ನಡಿಯಲ್ಲಿ ಇರುವಂಥ ಒಂದು ಕವರೇಜಸನ್ನು ಮಾಡಲಿಕ್ಕೆ ಹೆಲ್ತ್ ಇನ್ಶೂರೆನ್ಸ್ನ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸಿ ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಸೆಂಟ್ ಇರುವಂಥ ಪೊಲ್ಯೂಷನ್ಸನ್ನು ನೋಡಿದರೆ ನಾವು ಪೊಲ್ಯೂಷನಿಂದ ಪೊಲ್ಯೂಷನಲ್ಲಿ ಎಕ್ಸ್ಪೋಸ್ ಆದರೆ ಪರ್ ಡೇ ಬೇಸಸ್ ಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಟು ಥರ್ಟಿ ಸಿಗರೆಟ್ಸನ್ನು ಸೇರಿದಾಗ ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಇವಾಗ ಕೇವಲ ಏರ್ ಪೊಲ್ಯೂಷನಿಂದ ಆಗ್ತಾ ಇದೆ ಅನ್ನುವಂಥ ಕಂಡೀಷನನ್ನು ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಪೊಲ್ಯೂಷನಿಂದ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅದರಲ್ಲೂ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಏರಲ್ಲಿರ್ತಕ್ಕಂತಹ ಈ ಪೊಲ್ಯೂಟೆನ್ಸ್ಗಳ ಮುಖಾಂತರ ಸಾಕಷ್ಟು ರೆಸ್ಪಿರೇಟ್ರಿ ರಿಲೇಟೆಡ್ ಇರತಕ್ಕಂಥ ಡಿಸೀಸಸ್ಗಳಾಗ್ತಾ ಇದ್ದಾವೆ ಕ್ಯಾನ್ಸರ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಸ್ಗಳನ್ನು ಕಾಣ್ತಾ ಇದ್ದೀವಿ ಇವುಗಳನ್ನೆಲ್ಲ ಟ್ಯಾಕಲ್ ಮಾಡಬೇಕು ಅಂತಂದರೆ ಜನರಲ್ಲಿ ನಾವು ಕ್ಲೈಮೇಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು ಆದರೆ ಹೆಲ್ತ್ ಇನ್ಶೂರೆನ್ಸನ್ನು ನಾವು ತರೋದ್ರ ಮುಖಾಂತರ ಪ್ರಾಪರಾಗಿ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಎಕ್ಸ್ಪರ್ಟ್ಸ್ಗಳ ಕನ್ಸಿಡ್ರೇಷನನ್ನು ಆರ್ಟಿಕಲ್ ಮುಖಾಂತರ ಕಾಣ್ಬೋದು ಯಾಕೆಂದರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಸಿಚುವೇಶನ್ ಅಡಿನಲ್ಲಿ ಈ ರೀತಿಯಂಥ ಸಿವಿಯರ್ ಡಿಸೀಸ್ಗಳನ್ನು ಕ್ಯಾನ್ಸರನ್ನು ನಾವು ಟ್ಯಾಕಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೂ ಸಹ ಅದನ್ನ ಕ್ಯೂರ್ ಮಾಡಲಿಕ್ಕೆ ಸಾಕಷ್ಟು ಫೈನಾನ್ಸ್ ನ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ತರಬೇಕು ಅನ್ನುವಂಥ ಒಂದು ಪಾಲಿಸಿ ಲೆವೆಲಲ್ಲಿ ಅಲ್ಲಿ ಅಥವಾ ಎಕ್ಸ್ಪರ್ಟ್ಸ್ಗಳ ಒಂದು ಕನ್ಸಿಡರೇಷನ್ ಅಥವಾ ಯಾವ ರೀತಿಯಾಗಿ ನಾವು ಎಕ್ಸ್ಪೆನ್ಸಸ್ ಅನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಡೇಟಾ ನಮಗೆ ಇಂಪಾರ್ಟೆಂಟ್ ಆಗಲ್ಲ ಸಿ ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ರ್ಯಾನ್ ಸಮ್ವೇರ್ಗೆ ಸಂಬಂಧಪಟ್ಟಂತೆ ಸಿ ರ್ಯಾನ್ಸಮ್ವೇರ್ ಅಂತಂದ್ರೆ ಇದೊಂದು ಮೆಲೇಷಿಯಸ್ ಸಾಫ್ಟ್ವೇರ್ ಇದು ಮೆಲೇಷಿಯಸ್ ಸಾಫ್ಟ್ವೇರ್ ಅಂತ ಕರಿತೀವಿ ಯಾವುದೇ ಒಂದು ಡೇಟಾಕ್ಕೆ ಸಂಬಂಧಪಟ್ಟಂತ ಪ್ರೊಟೆಕ್ಷನನ್ನು ಇದು ವೈಲೇಷನ್ ಮಾಡ್ತಾ ಇದ್ದರೆ ಡೇಟಾಗೆ ಸಂಬಂಧಪಟ್ಟಂಥ ಥ್ರೆಟ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ತ್ ಸೆಕ್ಟರ್ ನಡಿನಲ್ಲೇ ನಾವು ತೆಗೆದುಕೊಳ್ಳೋದಾದ್ರೆ ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಸೊ ಆಲ್ ಇಂಡಿಯಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೊ ಏಮ್ಸ್ ಇವರಿಗೆ ಸಂಬಂಧಪಟ್ಟಂತೆಯೂ ಸಹ ರ್ಯಾನ್ಸಮ್ವೇರ್ ಅಟ್ಯಾಕ್ ಆಗಿರೋದನ್ನು ನಾವು ಕಾಣ್ತಾ ಇದೀವಿ ಸೊ ಇಲ್ಲಿನೂ ಸಹ ಅವರಿಗೆ ಥ್ರೆಟ್ ಮಾಡೋದ್ರ ಮುಖಾಂತರ ಅವರ ಒಂದು ಡೇಟಾಗಳನ್ನು ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಆ ಒಂದು ಹಾಸ್ಪಿಟಲ್ ಅಲ್ಲಿಂದ ಡಿಮ್ಯಾಂಡ್ ಮಾಡಿರೋದೇನಂತಂದ್ರೆ ಸರಿಸುಮಾರು ಟೂ ಹಂಡ್ರೆಡ್ ಕ್ರೋರ್ ಕ್ರಿಪ್ಟೋ ಕರೆನ್ಸಿನ ಡಿಮ್ಯಾಂಡ್ ಮಾಡಿರೋದಾಗಿ ಕಾಣ್ತಾ ಇದೀವಿ ಸಿ ಏನಾಗುತ್ತೆ ಇಲ್ಲಿ ಎರಡು ಅಂತ ಕಂಡೀಷನ್ಸ್ ಕ್ರಿಯೇಟ್ ಆಗಬಹುದು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಅಥವಾ ಜಿ ಎಸ್ ಪೇಪರ್ ತ್ರೀ ನಡಿನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಐ ಟಿ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸಿ ಈ ಒಂದು ಮಲೇಷಿಯಾ ಸಾಫ್ಟ್ವೇರ್ ನ ಮುಖಾಂತರ ನಾವು ಇಷ್ಟೊಂದು ಥ್ರೆಟ್ ಅನ್ನ ಕಾಣ್ತಾ ಇದೀವಿ ಎರಡು ರೀತಿಯ ಪರ್ಪಸ್ ಇರಬಹುದು ಸೊ ಒಂದು ಆ ಒಂದು ಕೆಲವೊಂದು ಸರ್ತಿ ಏನಾಗುತ್ತೆ ಹಾಬೀಸ್ನ ನ ಆಧಾರದ ಮೇಲೆ ಮಾಡ್ಬೋದು ಅವರು ಒಂದು ಡೇಟಾವನ್ನ ಥ್ರೆಟ್ ಕ್ರಿಯೇಟ್ ಮಾಡಬಹುದು ಸೊ ಹ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಒಂದು ಸರ್ತಿ ಏನಾಗುತ್ತೆ ಅಂದರೆ ಅವರ ಒಂದು ಫೈನಾನ್ಷಿಯಲ್ ಇದಕ್ಕೋಸ್ಕರ ಮಾಡ್ತಾ ಇರ್ತಾರೆ ಫ್ರಾಡ್ ಆಕ್ಟಿವಿಟೀಸ್ಗಳನ್ನು ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಸಮಟೈಮ್ಸ್ ಏನಾಗುತ್ತೆ ಟೆರರ್ ಆಕ್ಟಿವಿಟೀಸ್ಗಳಿರುತ್ತೆ ಸೊ ಈ ಮೂರು ಮೇಜರ್ ಇಂಟೆನ್ಷನ್ಸ್ನ ಕಾಣ್ತಾ ಇರ್ತೀವಿ ಕೆಲವೊಂದು ಕೆಲವೊಂದಿಷ್ಟು ಏನು ಮಾಡ್ತಾರೆ ಹಾಬೀಸ್ನ ಆಧಾರದ ಮೇಲೆ ಸಿಸ್ಟಮ್ಸ್ಗಳನ್ನು ಹ್ಯಾಕ್ ಮಾಡುವಂಥದ್ದನ್ನು ನಾವು ಕಾಣ್ತಾ ಇರ್ತೀವಿ ಅಥವಾ ಅವರು ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರನೂ ಹ್ಯಾಕ್ ಮಾಡುವಂಥ ಒಂದು ಕಂಡೀಷನ್ಸ್ ಇರುತ್ತೆ ಟೆರರ್ ಆಕ್ಟಿವಿಟಿಯ ಆಧಾರದ ಮೇಲೆ ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಎಕನಾಮಿಕ್ ಸಿಸ್ಟಮ್ಸ್ ಪಾಯ್ಲ್ ಆಗಬೇಕು ಅನ್ನುವಂಥ ಕಂಡೀಷನ್ನ ಮೇಲೆಯೂ ಸಹ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್ಸ್ ಅಥವಾ ಸಮ್ಟೈಮ್ಸ್ ಬ್ಯಾಂಕ್ ರಿಲೇಟೆಡ್ ಇರ್ತಕ್ಕಂಥ ಇರ್ಬೋದು ಹಾಗೂ ಇಲ್ಲಿ ಕೆಲವೊಂದು ಸಿ ಎಚ್ ಸಿ ಎಲ್ ಟೆಕ್ನಾಲಜೀಸ್ಗೆ ಐ ಟಿ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಎಚ್ ಸಿ ಎಲ್ ಟೆಕ್ನಾಲಜಿಗೆ ಅದರಲ್ಲೂ ಐ ಟಿ ಫರ್ಮ್ಸ್ಗೆ ಐ ಟಿ ಅಂದರೆ ಪ್ರೊಡಕ್ಷನ್ ಯೂನಿಟ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೊಡಕ್ಷನ್ ಯೂನಿಟ್ ನಡಿನಲ್ಲಿ ಹ್ಯಾಕ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಇನ್ಫೋಸಿಸ್ ನಡಿನಲ್ಲೂ ಸಹ ಹ್ಯಾಕ್ ಹ್ಯಾಕ್ ಆಗಿರುವಂತೆ ಸೊ ಯು ಎಸ್ ಬೇಸ್ ಸಬ್ಸಿಡರಿ ಆಫ್ ಇನ್ ಇನ್ಫೋಸಿಸ್ ನಡಿನಲ್ಲೂ ಸಹ ಹ್ಯಾಕ್ ಆಗಿರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕನ್ಸರ್ಸಿ ಇಲ್ಲೇನಾಗುತ್ತೆ ಯಾವುದಾದ್ರು ಸ್ಪೆಸಿಫಿಕ್ ಡೇಟಾ ಇರುತ್ತಲ್ಲ ಅದ್ರ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ ಅಥವಾ ಇವಾಗ ಹಾಸ್ಪಿಟಲ್ ಅಂತಂದರೆ ಇಲ್ಲಿ ಜನರಲ್ ಆಗಿ ಏನಾಗುತ್ತೆ ಪೇಷಂಟ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಆಗಿರ್ಬೋದು ಅದು ತುಂಬ ಇರುತ್ತೆ ಯಾಕೆಂದರೆ ಆ ಪೇಷಂಟ್ಸ್ ರಿಲೇಟೆಡ್ ಅಂತ ಫಾಲೋಅಪ್ ಮಾಡಬೇಕಾಗತ್ತೆ ಇಲ್ಲಿ ಇಲ್ಲೇ ಅವರು ಹ್ಯಾಕ್ ಮಾಡಿದ್ರು ಅಂತಂದರೆ ಅಥವಾ ಅಲ್ಲಿರುವಂಥ ಇನ್ಫಾರ್ಮೇಷನ್ ಅಥವಾ ಏನೇನು ಆ ಒಂದು ಇನ್ಸ್ಟ್ಯೂಷನ್ನ ಅಸೆಟ್ಸ್ ಏನಿರುತ್ತೆ ಅದರ ಎಲ್ಲದರ ಮೇಲೂ ಅಥವಾ ಬೇಸಿಕ್ ಇನ್ಫಾರ್ಮೇಷನ್ ಆದ ಮೇಲೆ ಹ್ಯಾಕ್ ಮಾಡಿದರೆ ಅವು ಆ ಒಂದು ಇನ್ಫಾರ್ಮೇಷನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ ಇನ್ಸ್ಟಿಟ್ಯೂಷನ್ ಸಸ್ಟೈನ್ ಆಗಲಿಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಗಾಗಿ ಇವಾಗ ಅವರು ಹ್ಯಾಕ್ ಮಾಡೋದ್ರಿಂದ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಸ ಮೇಜರ್ ಲಾಸಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಸೊ ಇಲ್ಲಿ ಡಿವೈಸಸ್ ಮೇಲೆ ಲಾಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಇಲ್ಲಿ ಕೆಲವೊಂದಿಷ್ಟು ಡೇಟಾನ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಡಿನಲ್ಲಿ ಎಕ್ಸ್ಕ್ಯೂಸ್ ಹಾಂ ಸೆಕೆಂಡ್ ಅಂದ್ರೆ ಡೇಟಾ ಯಾವ ರೀತಿ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ ಇಲ್ಲ ಕೆಲವೊಂದಿಷ್ಟು ಸ್ಟಡಿ ಕಂಡಕ್ಟ್ ಮಾಡಿರೋ ಪ್ರಕಾರ ಎಷ್ಟೊಂದ್ರ ಮಟ್ಟಿಗೆ ಎಷ್ಟು ಆರ್ಗನೈಜೇಷನ್ಸ್ಗಳು ಇವತ್ತು ಅಟ್ಯಾಕ್ ಆಗಿರೋ ಪ್ರ ಸೆವೆಂಟಿ ಸೆವೆನ್ ಪರ್ಸೆಂಟೇಜಸ್ಟ್ ಆರ್ಗನೈಜೇಷನ್ಸ್ಗಳು ಇವತ್ತು ಅಟ್ಯಾಕ್ ಆಗಿರುವಂಥ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಥ್ರೆಟ್ ಅನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಸೊ ಫೋರ್ಟಿ ಫೋರ್ ಪರ್ಸೆಂಟೇಜ್ ಕಂಪನೀಸ್ಗಳು ಇವತ್ತು ಸರ್ವೈವ್ ಆಗಿದಾವೆ ಯಾಕೆಂದ್ರೆ ಅವರು ಕೆಲವೊಂದಿಷ್ಟು ಅಮೌಂಟನ್ನು ಕೊಡೋದ್ರ ಮುಖಾಂತರ ಇದು ಇಯರ್ ವೈಸ್ ಇರುವಂಥ ಒಂದು ಡೇಟಾ ಅಂದರೆ ಫೋರ್ಟಿ ಫೋರ್ ಪರ್ಸೆಂಟೇಜ್ ಹೆಂಗೆ ಸರ್ವೈವ್ ಆಗಿದೆ ಅಂದರೆ ಅವ್ರು ಎಷ್ಟು ಏನು ಕೇಳ್ತಾರ ಡಿಮ್ಯಾಂಡ್ ಮಾಡಿದ್ರು ಕೇಳಿದ್ರದ ಕೊಡೋದ್ರ ಮುಖಾಂತರ ಅಂತ ನಾವು ಕಾಣ್ಬೋದು ಸೊ ಇಲ್ಲಿ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಏನು ಮಾಡುತ್ತೆ ಅಂತಂದರೆ ಇದರ ಒಂದು ಡೇಟಾ ಹೇಳೋ ಪ್ರಕಾರ ಫಿಫ್ಟಿ ಒನ್ ಪರ್ಸೆಂಟೇಜಷ್ಟು ರ್ಯಾನ್ಸಮ್ವೇರ್ನಿಂದ ಆಗ್ತಕ್ಕಂಥ ಇನ್ಸಿಡೆಂಟ್ಗಳು ಈ ಒಂದು ಪರ್ಟಿಕ್ಯುಲರ್ ಮೆಲೇಷಿಯಸ್ ಸಾಫ್ಟ್ವೇರ್ನ ಮುಖಾಂತರ ಆಗಿರುವಂಥ ಇನ್ಸಿಡೆಂಟ್ಗಳು ಫಿಫ್ಟಿ ಒನ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾವು ಇಲ್ಲಿ ಕಾಣ್ತಾ ಇದೀವಿ ಅಂತ ರಿಪೋರ್ಟನ್ನು ಹೇಳ್ತಾ ಇದೆ ಸೊ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಪ್ರಾಪರ್ ಆಗಿರುವಂಥ ಸೆಕ್ಯುರಿಟಿ ರಿಲೇಟೆಡ್ ಇರತಕ್ಕಂಥ ಅನ್ನು ಮಾಡಬೇಕು ಅಂತ ಕಾಣಲಿಕ್ಕೆ ಸಾಧ್ಯತೆ ಇದೆ ಇನ್ನು ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ನ ಒಂದು ಫಂಕ್ಷನ್ ಏನಿದೆ ಅಂತ ಸೊ ಈ ಆರ್ಟಿಕಲ್ ಮುಖಾಂತರ ತಿಳ್ಕೊಬೇಕಾಗಿರೋದು ರ್ಯಾನ್ಸಾಮ್ವೇರ್ನ ಒಂದು ಕನ್ಸಿಡ್ರೇಷನ್ ಅದು ಏನಕ್ಕೆ ಸಂಬಂಧ ಇದೆ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಯಿತು ಇದರೊಂದಿಗೆ ಇಲ್ಲಿ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು ಈ ಒಂದು ಆರ್ಗನೈಸೇಷನ್ ಯಾವ ಒಂದು ಮಿನಿಸ್ಟ್ರಿ ನಡೆಯಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಡೆಯಲ್ಲಿ ಬರುತ್ತೆ ಸೈಬರ್ ಸ್ಪೇಸ್ ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ಸ್ ಅನ್ನು ಸೆಕ್ಯೂರ್ ಮಾಡಲಿಕ್ಕೆ ಒಂದು ರಕ್ಷಣೆ ಕೊಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಸೊ ನೋಡಲ್ ಏಜೆನ್ಸಿ ಇವತ್ತು ಸೆಕ್ಯೂರಿಟಿ ಥ್ರೆಟ್ ಗೆ ಸಂಬಂಧಪಟ್ಟಂತಹ ಹ್ಯಾಕಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ಫಿಶಿಂಗ್ಗೆ ಸಂಬಂಧಪಟ್ಟಂತಹ ಇದು ಸರ್ಫಿಂಗ್ ಮಾಡ್ತಿರ್ತಾರಲ್ಲ ಇದಕ್ಕೆ ಸಂಬಂಧಪಟ್ಟಂತ ಥ್ರೆಟ್ ಅನ್ನು ಸೆಕ್ಯೂರ್ ಮಾಡಲಿಕ್ಕೆ ಅಥವಾ ಸೇಫ್ ಗಾರ್ಡ್ ಮಾಡಲಿಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಏನೇ ಇಶ್ಯೂಸ್ ಇದ್ರೂ ಅಡ್ರೆಸ್ ಮಾಡಲಿಕ್ಕೆ ಇದು ಮುಂದಾಗ್ತಾ ಇರುತ್ತೆ ಸೊ ಯಾವ ಅಡಿನಲ್ಲಿ ಈ ಒಂದು ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ತಾರೆ ಅಥವಾ ಈ ಒಂದು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತ ಹ್ಯಾಕಿಂಗನ್ನು ಯಾರು ಅಡ್ರೆಸ್ ಮಾಡ್ತಾರೆ ಅಂತ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ಗಳನ್ನು ಒಂದು ಪ್ರಾಪರ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಟ್ಯಾಕಲ್ ಮಾಡ್ತಾರೆ ಸೊ ಹಾಗಾಗಿ ಒಂದು ಸೆಕ್ಯೂರಿಟಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಅನ್ನುವಂಥದನ್ನು ಕಾಣ್ಬೋದು ಇದರ ಒಂದು ಸರ್ವಿಸ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಜಸ್ಟ್ ಜನರಲಿ ಇದ್ರ ಫಂಕ್ಷನ್ ಏನಿದೆ ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಬೇಕು ಸೈಬರ್ ಸೈಬರ್ ಸ್ಪೇಸ್ ನಡೆಯಲಿ ಅಥವಾ ಸೈಬರ್ ಸೆಕ್ಯೂರಿಟಿನೇ ಎನ್ಶೋರ್ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅನ್ನುವಂಥ ಸರ್ಟ್ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಈ ಒಂದು ಇಂದ ಬೇಕಾಗುತ್ತೆ ಸೊ ಇವರ ಒಂದು ಡೇಟಾನ ಆಧಾರದ ಮೇಲೆ ನೀವ ಇವಾಗ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಮೇನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ ಕೇಳಿದ್ರು ಅಂದ್ಕೊಳ್ಳಿ ಸೊ ಇಲ್ಲಿ ಡೇಟಾಗಳು ಹೇಳೋ ಪ್ರಕಾರ ಇದರ ಒಂದು ಇನ್ಫಾರ್ಮೇಷನ್ಸನ್ನು ನೀವು ಕೊಡಲೇಬೇಕಾಗುತ್ತೆ ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಎಷ್ಟು ಮಟ್ಟಿಗೆ ಡೇಟಾ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಅನ್ನು ಸಹ ಇವ್ರಲ್ಲಿ ಕೊಡ್ತಾ ಇದೆ ರೀಸೆಂಟ್ ಆಗಿರುವಂಥ ಇಶ್ಯೂಸ್ಗಳನ್ನು ಸಹ ನೀವು ಅಡ್ರೆಸ್ ಮಾಡ್ತಾ ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಸರಿ ಸುಮಾರು ಫಿಫ್ಟಿ ಒನ್ ಪರ್ಸೆಂಟೇಜ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಏನು ಹೇಳಿದಾರಲ್ಲ ಅದರ ಮುಖಾಂತರ ನೀವು ಆನ್ಸರ್ ಅನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಸೈಬರ್ ಕ್ರಿಮಿ ಕ್ರಿಮಿನಲ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಸೈಬರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ಅನ್ನು ಕೊಡಲಿಕ್ಕೆ ಈ ಒಂದು ಟೀಮ್ ಸಹಕಾರಿಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು ಎಸ್ ಓಕೆ ಹಾ ಇವತ್ತಿನ ಕ್ವೆಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಕ್ಲೋಸ್ಡ್ ಎಕನಾಮಿ ಅಂದರೆ ಏನು ಅನ್ನುವಂಥ ಒಂದು ಟರ್ಮನ್ನು ಮೆನ್ಷನ್ ಮಾಡಿದರೆ ಕ್ಲೋಸ್ಡ್ ಎಕಾನಮಿ ಅಂತಂದರೆ ಏನು ಸಿ ಕ್ಲೋಸ್ಡ್ ಎಕಾನಮಿ ಅಂತಂದರೆ ದ ಮನಿ ಸಪ್ಲೈ ಈಸ್ ಫುಲ್ಲಿ ಕಂಟ್ರೋಲ್ ಅನ್ನು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ನಡೀನಲ್ಲಿ ಡೆಫಿಸಿಟ್ ಫೈನಾನ್ಸಿಂಗ್ ಟೇಕ್ಸ್ ಪ್ಲೇಸ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ಇನ್ನು ಓನ್ಲಿ ಎಕ್ಸ್ಪೋರ್ಟ್ ಟೆಕ್ಸ್ ಪ್ಲೇಸ್ ನಾವು ಎಕ್ಸ್ಪೋರ್ಟನ್ನು ಮಾತ್ರ ಮಾಡ್ತೀವಿ ಅನ್ನುವಂಥದ್ದಾಗಲಿ ಇಲ್ಲಿ ನೈದರ್ ಎಕ್ಸ್ಪೋರ್ಟ್ ನಾರ್ ಇಂಪೋರ್ಟ್ ಟೆಕ್ಸ್ ಪ್ಲೇಸ್ ಕ್ಲೋಸ್ಡ್ ಎಕಾನಮಿ ಅಂದರೆ ಏನು ಇಲ್ಲಿ ಎಕ್ಸ್ಪೋರ್ಟ್ ಆಗೋಲ್ಲ ಇಂಪೋರ್ಟ್ ಆಗೋಲ್ಲ ಅನ್ನುವಂಥ ಒಂದು ಕಂಡೀಷನ್ ನಾವು ಕೇವಲ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಡೆಫಿಸಿಟ್ ಫೈನಾನ್ಸ್ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಸೊ ಡೆಫಿಸಿಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಮನಿ ಸಪ್ಲೈಸ್ ಫುಲ್ಲಿ ಕಂಟ್ರೋಲ್ ಅನ್ನುವಂಥ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಕ್ಲೋಸ್ಡ್ ಎಕೊನಾಮಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣ್ಬೋದು ಇದು ಪ್ರೀವಿಯಸ್ ಇಯರಲ್ಲಿ ಅಲ್ಲಿ ಕೇಳುವಂಥ ಕ್ವಶನ್ ಆಗಿದೆ ಸಿಂಪಲ್ ಆಗಿ ಸಮಟೈಮ್ಸ್ ನಿಮಗೆ ಟರ್ಮಿನಾಲಜಿ ಬೇಸ್ಡ್ ಮೇಲೆ ಎಕನಾಮಲ್ಲಿ ಕ್ವೆಶನ್ಸ್ಗಳನ್ನು ರೇಸ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ಅರ್ಥ ಆಗಿದೆ ನಿಮ್ಯಾಟೋಸಿಸ್ಟ್ಗೆ ಸಂಬಂಧಪಟ್ಟಂತೆ ಹಾಗೂ ಯಾವುದೇ ಒಂದು ಕಮೋಡಿಟಿಸ್ಗಳನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದೆ ಟ್ಯಾಕ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ಆಗಿರ್ಬೋದು ಹೆಲ್ತ್ ಡೇಗೆ ಸಂಬಂಧಪಟ್ಟಂಥ ಡೈಮೆನ್ಷನನ್ನು ಕಾಪ್ ಪ್ಲ್ಯಾಟ್ಫಾರ್ಮ್ಗೆ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡಿದ್ದಾರೆ ವೇರ್ನಿಂದ ಆಗ್ತಾ ಇರುವಂಥ ಒಂದು ಇಶ್ಯೂ ಆಗಿರ್ಬೋದು ಮತ್ತು ಪೊಲ್ಯೂಷನನ್ನು ಮಿಟಿಗೇಷನ್ ಮಾಡುವಂಥದ್ದು ಎಷ್ಟೊಂದು ಇಂಪಾರ್ಟೆಂಟ್ ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸನ್ನು ನಾವು ಕವರ್ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನನ್ನು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಗೆ ಏನೇ ಡಿಸ್ ಡೌಟ್ ಇದ್ರೂ ಸಹ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿಕೊಡಿ ಸೊ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು